ಹೆಲ್ತ್ಲಿ ಟಿಪ್ಸ್ ಹೇಳ್ತೀನಿ ಕೇಳ್ರಿ. ಇದು ಹೆಲ್ತ್ ಟಿಪ್ಸ್ ಹೇಳ್ತೀನಿ, ಸರಿಯಾಗಿ ಕೇಳ್ಕೋರಿ, ನೀವು ಅದನ್ನೇ ಪಾಲನೆ ಮಾಡ್ಕೊಂಡು ಹೋಗ್ರಿ. ನಿಮ್ಗೆ ಕೆಮ್ಮು, ಗಂಟ್ಲು ಹಿಡ್ಕೊಳ್ಳೋದು, ಇಲ್ಲ ಮೂಗು ಕಟ್ಟೋದು, ಇಲ್ಲ ಬಿಕ್ಕಳಿಕೆ ಬರೋದು, ವಾಂತಿ ಆಗೋದು, ಮತ್ತು ಕಾಮಲೆ ಅಂತ ಆಗೋದು, ಬಿಕ್ಕಳಿಕೆ ಆಗೋದು, ಇದೆಲ್ಲದಕ್ಕೂ ಒಂದೇ ಒಂದು ಸೂಚಕ, ಒಂದೇ ಒಂದು ಹಣ್ಣಿನಿಂದ ಅದನ್ನೆಲ್ಲ ನಿವಾರಣೆ ಮಾಡ್ಬೋದು. ಅದು ಹಣ್ಣು ಯಾವುದಂದರೆ ಅದು ನಿಂಬೆಹಣ್ಣು. ನಿಂಬೆಹಣ್ಣು ಅದಕ್ಕೆ ಇಂಗ್ಲೀಷ್ನಲ್ಲಿ ಲೇಮನ್ ಅಂತಾರೆ. ಆ ಲೇಮನ್ನು ನೀವು ಬಿಸಿನೀರಲ್ಲಿ ಹಾಕೊಂಡು ಕುಡಿದ್ರು, ಬೆಳಗ್ಗೆ ಮುಂಜಾನೆ ಬಿಸಿನೀರಲ್ಲಿ ಹಾಕೊಂಡು ಕುಡಿದ್ರು ಗಂಟಲೆಲ್ಲ ಸರಳಾಗ್ತದೆ, ಮೂಗು ಕಟ್ಟಿದ್ರೆ ಮತ್ತು ಬಾಯಿ ಸ್ಮೆಲ್ ಬರ್ತಿದ್ರೆ ಹಲ್ಲುಗಳೆಲ್ಲ ಸ್ಮೆಲ್ ಬರ್ತಿರ್ತಾವೆ, ಅದನ್ನು ಹೋಗ್ಲಾಡ್ತದೆ ನಿಂಬೆಹಣ್ಣಿಂದ. ನೀವು ಒಂದೆರಡು ಹನಿ ನಿಂಬೆಹಣ್ಣು ಮತ್ತು ಉಪ್ಪ ಮತ್ತು ಸೋಡಾ ಇವನ್ನು ಸೇರಿಸಿ ನೀವು ಹಲ್ಲು ಉಜ್ಜಿ ಮತ್ತು ಕೋಲ್ಗೆಟ್ಲೆ ಹಲ್ಲು ಉಜ್ಜ್ರಿ, ಭಾಳ ಕ್ಲೀನ್ ಆಗಿಬಿಡ್ತಾವೆ ಹಲ್ಲು. ಆನಂತರ ಜಠಾರದಲ್ಲಿ ಏನಾರೇ ಸಿಕ್ಕೊಂಡು ಗಂಟ್ಲೊಳಗೆ ಒಂದು ಸ್ವಲ್ಪ ಕೆರೆತ ಬರ್ತಿರ್ತದೆ, ಆವಾಗಲೂ ಏನು ಮಾಡಬೇಕು, ನಿಂಬೆಹಣ್ಣಿಗೆ ಸ್ವಲ್ಪ ನೀರು, ನಿಂಬೆಹಣ್ಣು ಬಿಸಿನೀರೊಳಗೆ ಸ್ವಲ್ಪ ನೀರು ಹಾಕಿ ಆ ನಿಂಬೆಹಣ್ಣನ್ನು ಅದರೊಳಗೆ ಹಾಕಿ ನೀವು ಕುಡಿದ್ರೆ ಗಂಟ್ಲೆಲ್ಲ ಸರಳ ಆಗಿಬಿಡ್ತದೆ. ಮತ್ತು ಕೆಮ್ಮು ಬಂದರೆ, ದಮ್ ಬಂದರೆ, ಕೆಕರ್ಕಿ ಬಂದರೆ ಅದನ್ನೆಲ್ಲ ನಿವಾರಣೆ ಆಗಿಬಿಡ್ತದೆ. ನಿಂಬೆಹಣ್ಣು ಭಾಳ ಶ್ರೇಷ್ಠ, ದೇವರಿಗೂ ಏರಿಸ್ತೀವಿ ನಾವು, ಮತ್ತು ಔಷಧಿ ಗುಣನೂ ಭಾಳ ಅದ ಅದರೊಳಗೆ. ಸೊಟ್ಟೆಯಿಂದನೂ ಔಷಧಿ ಗುಣ ಅದ, ಸೊಟ್ಟೆ ಎಲ್ಲ ತೆಗೆದು ಅದನ್ನು ಒಣಸಿ ಅದನ್ನು ಪೌಡ್ರ್ ಮಾಡಿ ಅದು ಸೀಗಾಕಾಯಿ ಜೊತೆ ಸೇರಿಸಿ ಎಷ್ಟೋ ಜನ ನೀವು ತಲೆಗೂ ಹಚ್ಕೋತಾರೆ ಕೂದಲು ಉದುರಬಾರ್ದಂದು. ಅದು ಇರಲಿ, ನಿಂಬೆಹಣ್ಣಿಂದ ಹಲ್ಲು ಮತ್ತು ಗಂಟಲು ಕೆರೆತ, ಕೆಮ್ಮು, ದಮ್ಮು ಎಲ್ಲ ನಿವಾರಣೆ ಆಗ್ತದೆ. ನೀವು ನಿಂಬೆಹಣ್ಣನ್ನು ಯೂಸ್ ಮಾಡಿರಿ, ಪ್ರತಿದಿನ ಹಲ್ಲು ಉಜ್ಜಲಿಕ್ಕೆ ನಿಂಬೆಹಣ್ಣು ಯೂಸ್ ಮಾಡಿರಿ. ಪ್ರತಿದಿನ ಒಂದು ಗ್ಲಾಸ್ ನಿಂಬೆಹಣ್ಣು ಕುಡಿದ್ರೆ ದಾಹ ನಿಮ್ಗೆ ನೀರಡ್ ಕಾತಿರ್ತದೆ, ಈ ಬ್ಯಾಸ್ಗಿದೊಳಗೆ ಸಿಕ್ಕಾಪಟ್ಟೆ ಬಾಯಿ ಒಣಗ್ತಿರ್ತದೆ. ನೀವು ನಿಂಬೆಹಣ್ಣಿಂದ ಸ್ವಲ್ಪ ಒಂದು ಅರ್ಧ ಸ್ಪೂನು ನಿಂಬೆಹಣ್ಣಿನ ರಸ ಮತ್ತು ಒಂದು ಸ್ವಲ್ಪ ಸಕ್ಕರೆ ಉಪ್ಪು ಸೇರಿಸಿ ಒಂದು ಲೋಟ ನೀವು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ದಾಹ ಬಾಯಾರಿಕೆ ಎಲ್ಲ ಕಡಿಮೆ ಆಗಿಬಿಡ್ತದೆ. ಅದಕ್ಕೋಸ್ಕರ ನಿಂಬೆಹಣ್ಣು ಭಾಳ ಉತ್ತಮ. ನೀವು ಪ್ರತಿದಿನ ನಿಂಬೆಹಣ್ಣು ಉಪಯೋಗ ಮಾಡುವಂಥ ಒಂದು ಪದ್ಧತಿ ಇಟ್ಕೊಂಡ್ಬಿಡ್ರಿ, ಈ ಎಲ್ಲ ಸಮಸ್ಯೆಗೂ ಪರಿಹಾರ ಆಗ್ತದೆ. ಇದು ಹೆಲ್ತ್ಲಿ ಟಿಪ್ಸು. ಈ ಟಿಪ್ಸು ನಿಮಗೆ ಇಷ್ಟವಾದರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಬಾಜು ಇರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಓಕೆ, ಬಾಯ್, ಥ್ಯಾಂಕ್ ಯು.